ವಾಸ್ತವವಾಗಿ ಏನಿದೆ ಸರ್? ನಮ್ಮ ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ಕಳೆದ 31ನೇ ತಾರೀಕಂದು ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರು ಒಬ್ಬರು ಮಹಿಳೆ. ಆ ಪ್ರಕಾರ ಈ ರ್ಯಾಪಿಡೋ ಬೈಕ್ನ ಒಬ್ಬ ಹುಡುಗ ಬಂದುಬಿಟ್ಟು ನನಗೆ ಮೊಲೆಸ್ಟೇಷನ್ ಮಾಡಿದ್ದಾನೆ ಅಂತ ಹೇಳಿಬಿಟ್ಟು, ಆ ಪ್ರಕಾರವಾಗಿ ನಮ್ಮ ಹೆಣ್ಣೂರು ಪೊಲೀಸ್ ಠಾಣೆಯವರು ಒಂದು ಪ್ರಕರಣವನ್ನು ದಾಖಲೆ ಮಾಡಿಕೊಂಡು ತನಿಖೆ ಮಾಡಿದಾಗ ಕಂಡುಬಂದಂಥ ಅಂಶ ಏನಂತಂದರೆ, ಈ ಮಹಿಳೆ ಈ ರ್ಯಾಪಿಡೋ ಬೈಕನ್ನು ಬುಕ್ ಮಾಡಿ ತದನಂತರ ಕ್ಯಾನ್ಸಲ್ ಮಾಡಿರ್ತಾಳೆ. ಸೊ ಹಾಗಾಗಿ ಆ ವ್ಯಕ್ತಿ ಯಾರ ಮೇಲೆ ಕಂಪ್ಲೇಂಟ್ ಮಾಡಿದ್ರು ಆ ವ್ಯಕ್ತಿ ಅಲ್ಲಿ ಬಂದಿರತಕ್ಕಂಥಕ್ಕೆ ನಮಗೆ ಯಾವುದೇ ಪುರಾವೆಗಳು ಇರೋದಿಲ್ಲ. ಸೊ ಸದ್ಯಕ್ಕಿನ ತನಿಖೆ ಪ್ರಕಾರ ಇಲ್ಲಿವರೆಗೂ ನಮಗೆ ಕಂಡುಬಂದ ತಕ್ಷಣ ಅಂದರೆ ಆ ವ್ಯಕ್ತಿ ಅಲ್ಲಿ ಹೋಗಿರೋದ್ರಿಂದ ಇದು ಮೇಲ್ನೋಟಕ್ಕೆ ಒಂದು ಸುಳ್ಳು ಕಂಪ್ಲೇಂಟ್ ಅಂತ ಇಲ್ಲಿವರೆಗೂ ನಮ್ಮ ತನಿಖೆಯಲ್ಲಿ ಗೊತ್ತಾಗಿರುವಂಥ ಅಂಶ. ಸುಳ್ಳು ಕಂಪ್ಲೇಂಟ್ ಕೊಡ್ಬೋದಾ ಸರ್? ಕಂಪ್ಲೇಂಟ್ ಕೊಟ್ಟಾಗ ನಮಗೆ ನಿಜಾನೋ ಸುಳ್ಳು ಅಂತ ನಮಗೆ ಗೊತ್ತಿರಲ್ಲ. ಸೊ ತನಿಖೆ ಮಾಡೋದು ನಮ್ಮ ಜವಾಬ್ದಾರಿ. ಮತ್ತು ಯಾರಾದರೂ ಏನಾದರೂ ಒಂದು ಕಾಂಗ್ನಿಸೇಬಲ್ ಅಫೆನ್ಸ್ ಅಂತ ಹೇಳಿ ನಮಗೆ ಕೊಟ್ಟಾಗ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಳ್ಳೋದು ಕೂಡ ನಮ್ಮ ಕರ್ತವ್ಯ. ಹಾಗಾಗಿ ಅದನ್ನು ನಮ್ಮ ಪೊಲೀಸರು ಅದನ್ನು ರಿಜಿಸ್ಟರ್ ಮಾಡಿಕೊಂಡು ತನಿಖೆ ಮಾಡಿದ್ದಾರೆ. ಯಾವ ಕಾರಣಕ್ಕೆ ಕಂಪ್ಲೇಂಟ್ ಕೊಟ್ಟಾಗ ನಾವು ತಗೊಂಡು FIR ಕೂಡ ರಿಜಿಸ್ಟರ್ ಆಗಿದೆ. ಆದರೆ ಅವರು ಹೇಳಿರತಕ್ಕಂಥ ಅಂಶಗಳು ಮೇಲ್ನೋಟಕ್ಕೆ ನಮಗೆ ಕಂಡು ಬಂದೇ ಇರೋದ್ರಿಂದ ನಾವು ಆರೋಪಿಯನ್ನು ನಾವು ಠಾಣೆಯಲ್ಲಿ ಅರೆಸ್ಟ್ ಮಾಡಲಿಕ್ಕೆ ಹೋಗಿಲ್ಲ. ಸೊ ಹಾಗಾಗಿ ಅವರಿಗೆ ಪೊಲೀಸರ ಮೇಲೆ ಬೇಜಾರು ಇರಬಹುದು, ಹಾಗಾಗಿ ಈ ರೀತಿ ಆಪಾದನೆಗಳು ಮಾಡ್ತಾ ಇರಬಹುದು. ಆದಾಗ್ಯೂ ಕೂಡ ನಾನು ಸಂಬಂಧಪಟ್ಟ ಪೊಲೀಸ್ ಠಾಣೆಯ ACP ಅವರು ಕೂಡ ಇದನ್ನ ತನಿಖೆ ಮಾಡಲಿಕ್ಕೆ ಹೇಳಿದ್ದೀನಿ, ತನಿಖೆಯನ್ನು ಸೂಪರ್ವೈಸ್ ಮಾಡಲಿಕ್ಕೆ. ಯಾವ ಕಾರಣಕ್ಕೆ ಆ ರೀತಿ ಮಾಡಿದ್ದಾರೆ ಅಂತ ಗೊತ್ತಾಗಿದೆ ಸರ್? ಏನಕ್ಕೆ? ಇದರಲ್ಲಿ ಎರಡು ಅಂಶ, ಅವ್ರು ಯಾವ ಕಾರಣಕ್ಕೆ ಮಾಡಿದ್ರು ಅದು ನಾವು ಹೇಳಲಿಕ್ಕೆ ಬರಲ್ಲ. ಸೊ ಒಂದು ಎರಡನೇದು ಏನಂತಂದರೆ, ಈ ನಾವು ಬಿ ರಿಪೋರ್ಟ್ ಫೈಲ್ ಮಾಡಿದ್ಮೇಲೆ ಅದು ಜನರಲಿ ಕೋರ್ಟಿನ ಪರಿಧಿಗೆ ಬಿಟ್ಟ ವಿಚಾರ. ಈ ರೀತಿ ಸುಳ್ಳು ಕಂಪ್ಲೇಂಟ್ ಕೊಟ್ಟು ಒಬ್ಬ ವ್ಯಕ್ತಿಗೆ ತೊಂದರೆ ಕೊಟ್ಟರು ಅಂತ ಹೇಳಿ ಕೋರ್ಟು ಒಂದು ಪರ್ಜುರಿ ಅಂತ ಒಂದು ಸೆಕ್ಷನ್ ಇದೆ, ಅದನ್ನು ಹಾಕುವಂಥ ವಿಚಾರ ಕೋರ್ಟಿಗೆ ಬಿಟ್ಟಂಥದ್ದು. ಅಥವಾ ಈ ಕಂಪ್ಲೇಂಟ್ಗೆ ಒಳಗಾದ ವ್ಯಕ್ತಿ ಯಾರಿದಲ್ಲ ಅವನು ಕೂಡ ಮತ್ತೊಂದು ಕೋರ್ಟಲ್ಲಿ PCR ಫೈಲ್ ಮಾಡ್ಬೋದು. ನಾನು ನಿಮಗೆ ಅವ್ರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಕಾಪಿನ ಕೊಡ್ತೀನಿ, ಅದರಲ್ಲಿ ಇರುತ್ತೆ ಅವ್ರು ಏನು ಹೇಳಿದ್ರು ಎಕ್ಸಾಕ್ಟ್ಲಿ ಅಂತೇಳಿ. ನಾನೀಗ ಏನೋ ಹೇಳಿದಾಗ ಇಲ್ಲ ನಾನು ಆ ಥರ ಹೇಳಿಲ್ಲ ಅಂತ ಅನ್ನೋದು ಮತ್ತೆ ನಮ್ಮ ಮೇಲೆ ಆಪಾದನೆ ಬರುವಂಥ ಸಾಧ್ಯತೆಗಳಿದೆ. ಸೊ ಅವರು ತಮ್ಮ ಸ್ವಯಂ ಹ್ಯಾಂಡ್ ರಿಟನ್ ಕಂಪ್ಲೇಂಟಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ನಿಮಗೆ ಒಂದು ಶೇರ್ ಮಾಡಿ. ಸರ್, ಅವು ಆಕೆ ಬುಕ್ ಮಾಡಿದಂತಹ ಜಾಗಕ್ಕೆ ರಾಪಿಡೋ ಬಂದೇ ಇಲ್ಲ ಅನ್ನೋದು? ಹೌದು ಹೌದು, ನಮ್ಮ ತನಿಖೆಯಲ್ಲಿ ಅದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.